ನೆಟ್ಟು ಮಾತಾಡೋದಿದ್ರೆ ಮಾತಾಡಿ, ಇಲ್ಲಿ ನಾಟಕ ಗಿಟ್ಕಂತ ಯಾರ ಹತ್ರ ಹೇಳ್ತಾ ಇದ್ದೀರಾ? ಮಾತಾಡೋದಿದ್ರೆ ಮಾತಾಡಿ, ನಾನ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ತಾನೆ. ಕೊಟ್ಟೆ ಕೊಟ್ಟೆ, ನೀನ್ ಕೊಟ್ಟಿದ ರೆಸ್ಪೆಕ್ಟ್ ನೋಡಿದೆ ನೀನು. ಮತ್ತೆ ಇಡೀ ಫೋನ್ ಫೋನ್ ಮಾಡಿ ಮಾತಾಡ್ತಾ ಇದ್ದೀರಾ? ಏನೋ ಪಾಪ ಅಂತ ಫೋನ್ ಕೊಟ್ಟು ಮಾತಾಡಿದ್ರೆ ಈ ತರ ಎಲ್ಲ ಆಗ್ತಾ ಇದ್ದೀರಲ್ಲ ನೀವು. ನನ್ನ ಹತ್ರ ಎಲ್ಲ ಈ ತರ ಆಟ ಇಟ್ಕೋಬೇಡಿ, ನಿಮ್ ಹುಡುಗಿ ಹತ್ರ ಇಟ್ಕೊಂಡಿರಿ. ನಮಸ್ಕಾರಗಳು, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನೀತ ಆಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸದ್ಯಕ್ಕೆ ಸಖತ್ತಾಗಿರೋ ಮಾರ್ನಿಂಗ್ ಅಲ್ಲಿ ಸಕಲೇಶ್ಪುರದ ಕೊಡ್ಲಿಪೇಟೆಯಲ್ಲಿ ಇರೋದಂತ ಇವರು ಒಂದು ಹಾಸ್ಟೆಲಲ್ಲಿ. ಇವ್ರ ಹೆಸರು ಬಂದು ಸ್ಫೂರ್ತಿ ಅಂತ. ಇವ್ರ ಅಕ್ಕ ಕೀರ್ತಿ ಅನ್ನೋರು ನನಗೆ ಡೀಲ್ ಕಳಿಸ್ಯಾರೆ, ಹೆಂಗಾರು ಮಾಡಿ ಸ್ಫೂರ್ತಿಗೆ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡುವ ಸ್ಫೂರ್ತಿಗೆ. ಹಲೋ 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 ಸ್ಫೂರ್ತಿ, ಎಲ್ಲಿದ್ಯಾ? ಯಾರು ನೀವು? ನೀನು ಸ್ಫೂರ್ತಿ ತಾನೆ? ಹಾ. ಫೋನ್ ಕೊಡು ಇವಳಿಗೆ. ಯಾರಿಗೆ? ಕಾವ್ಯಂಗೆ. ಮಾನಿಂಗ? ಹಾ ಅಣ್ಣ, ನಾನು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ, ಅಮ್ಮಗೆ ಮಾಡಕ್ ಹೇಳ್ತೀನಿ ಬಿಡಿ. ಬೇಡ ಬೇಡ ಬೇಡ. ಹಾ, ಅವಳಿಗೆ ಮಾಡಕ್ ಹೇಳಲ್ಲ ಇಲ್ಲಂದ್ರೆ? ಇಲ್ವ, ನಿಜ ಸುಳ್ಳು ಹೇಳ್ಬೇಡ, ಅವತ್ತು ಹಂಗೆ ಮಾಡಿದ್ಲ ಅವಳು. ಇಲ್ಲ, ನಾನು ನಿಜ ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೀನಿ. ನಿಮ್ಮ ಮಮ್ಮಿ ಮೇಲೆ ಆಣೆ ಹಾಕು. ನಮ್ಮ ಮಮ್ಮಿ ಆಣೆಗ್ಳು ಯಾರೋ ರಾಂಗ್ ನಂಬರ್ ಅಂತ ಅನ್ಸ್ಕೊತಿದ್ದೀನಿ, ಅದಕ್ಕೆ ಕ್ಲಿಯರ್ ಆಗಿ ಹೇಳಿ. ಯಾಕೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದೀರಾ ನೀವು? ಅಣ್ಣ ಪ್ರಾಮಿಸ್, ನಾನು ಹಾಸ್ಟೆಲ್ ಹತ್ರ ಹೋಗ್ತಾ ಇದೀನಿ, ನೀವು ನನ್ನ ಹತ್ರ ಅನುಮಾನ ಗಿಮ್ಮನ ಎಲ್ಲ ಇಟ್ಕೋಬಿಡಿ. ನಿಜವಾಗ್ಲೂ ನಾನು ಹಾಸ್ಟೆಲ್ ಹತ್ರ ಹೋಗ್ತಾ ಇದೀನಿ, ಇವಾಗ ಕೂತಿ ಎದ್ದು ಹೋಗ್ತಾ ಇರೋದಷ್ಟೇ. ನೀನ್ ಕೂತ್ಕೊಂಡು ಎತ್ತ ಹೋಯ್ತಿದ್ಯೋ ಮಲ್ಕೊಂಡು ಎತ್ತ ಹೋಯ್ತಿದ್ಯೋ ನನ್ಗೆ ಗೊತ್ತಿಲ್ಲ ಅದು, ಆಯ್ತಾ? ನನ್ನೇ ಅವನಲ್ಲ ಅಂತ ಅನ್ಬಿಟ್ಟಲ್ಲ ನೀನು. ಅಣ್ಣ ನಾನು ಹಾಸ್ಟೆಲ್ ಹತ್ರ ಹೋಗ್ತಿದ್ದೀನಿ, ನನ್ನ ಹತ್ರ ಬರ್ತಿದ್ದೀರ, ನನ್ನ ಹತ್ರ ಯೂಸ್ ಅಲ್ಲ. ಅವಳಿಗೆ ಹೊಟ್ಟೆ ಫಸ್ಟ್ ಹೊಟ್ಟೆಗೆ ಏನ್ ತಿಂತಾಳೆ ಅವಳು, ಬುದ್ಧಿ ಇಲ್ವಾ ಅವಳಿಗೆ ಒಂಚೂರು? ಅದ್ ನಂಗ್ ಗೊತ್ತಿಲ್ಲ ಅಣ್ಣ, ಅವಳ ಹತ್ರ ಕೇಳ್ಕೊಳ್ಳಿ. ಇದು ನಿಜ, ನನ್ ಹಾಸ್ಟೆಲ್ ಹತ್ರ ಹೋಗ್ತಾ ಇದೀನಿ. ಅಲ್ಲ ನನ್ ಮೇಲೆ ಯಾಕೆ ಅಷ್ಟು ಡೌಟ್ ಪಡ್ತಿದ್ದೀನಿ ನೀನು? ನಾನ್ ಅಮ್ಮನ ಮೇಲೆ ಆಡೆ, ಅಪ್ಪನ ಮೇಲೆ ಆಡೆ, ಅಜ್ಜಿ ತಾತ ಎಲ್ಲರ ಮೇಲೆ ಆಡಕ್ಲೆ ನನ್ ಹಾಸ್ಟೆಲ್ ಹತ್ರ ಹೋಗ್ತಾ ಇದೀನಿ. ಹುಡುಗಿರ ಹತ್ರ ಆಣೆಗೆ ಬೆಲೆ ಇಲ್ಲ ಅನ್ಬಿಟ್ಟು ಅಣ್ಣ ನೀವ್ ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ. ನನ್ನ ಅಣ್ಣನ ಆಣೆಗ್ಲೆ ನನ್ ಹೋಗ್ತಾ ಇದೀನಿ, ನನ್ ಸ್ವಂತ ಅಣ್ಣನ ಆಣೆಗ್ಲೆ ನನ್ ಹೋಗ್ತಾ ಇದೀನಿ ಹಾಸ್ಟೆಲ್. ನೀನ್ ಬೇರೆಯವ್ರನ್ನ ಬಾಡಿಗೆಗೆ ಹೋಗಿಕೆ ಹಾಕತ್ತಿ ಎಲ್ಲಾರು. ಅಣ್ಣ ನೀವೇನು ನನ್ನ ಹತ್ರ ರೇಗಾಡ್ತಾ ಇದ್ದೀರಾ? ನೀವ್ ಹಿಂಗೆ ಇರೋದ್ನ ಹೇಳಿದ್ರೆ ಹಿಂಗಾಡ್ತಾ ಇದೀರಲ್ಲ, ಹೋಗಿ ಅವಳ ಹತ್ರ ರೇಗಾಡಿ, ಇಲ್ಲಿ ನನ್ನ ಹತ್ರ ರೇಗಾಡಿ. ನೀವು ನಾನು ಅವಳಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಲ್ವಾ, ನಿನ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ನನ್ ತಂಗಿ ತರ. ನೀನು ಈ ತರ ಎಲ್ಲ ಮಾತಾಡ್ಬೇಕು, ನಾನು ಹೇಳ್ತಾ ಇದೀನಲ್ವಾ, ನನ್ನ ಹತ್ರ ಇರ್ಬೋದು, ಅವಳ ಹತ್ರ ರೇಗಾಡ್ಬೇಕಾನೆ, ನಾನು ಇರೋದ್ ತೆರೆದ ಹಾಸ್ಟೆಲ್ ಹತ್ರ ಹೋಗ್ತಾ ಇದೀನಿ ಅಂತ. ಈಗ್ಲೇ ನೋವಾಗೈತೆ, ನಾನು ಇನ್ನ ನೀವೆಲ್ಲ ಇದ್ ಮಾಡ್ಬೇಡಿ ಪ್ಲೀಸ್. ಯಾಕೀಗೆಲ್ಲ ಹೊಟ್ಟೆ ಉರ್ಸ್ಕತ್ತಿದೀರಾ ನನ್ಗೆ? ಇಲ್ಲ ಬಿಡು, ಆಯ್ತು, ನಾನೆಲ್ಲ ನಿನ್ಗೆ ಒಂದ್ ಸ್ಥಾನ ಕೊಟ್ಟಿದ್ದೆ ನಿನ್ಗೆ, ಇವತ್ ಎಲ್ಲ ಎಲ್ಲ ಎಲ್ಲದಕ್ಕೂ ಎಳ್ಳೂರ್ ಬಿಟ್ಬಿಡ್ತೀನಿ ಇವತ್ತು. ಬೇಡ, ನನ್ಗೆ ಹತ್ತು ಕರೆದು ಔತಣ ಯಾಕೆ ಮಾಡಿಸ್ಕೋಬೇಕು? ನಾನು ಯಾವತ್ತು ಎರಡ್ ಕೈ ಸೇರಿದ್ರೆ ಚಪ್ಪಾಳೆ, ಒಂದ್ ಕೈಲಿ ವಿಜಲ್ ಒಂದು ಹೊಡಿಬೋದು ಅಷ್ಟೇ. ಪ್ಲೀಸ್ ನೀವ್ ಹಿಂಗೆಲ್ಲ ಹೇಳ್ಬೇಡಿ, ನನ್ ನಿಜ ಅವಳಿಗೆ ಮಾಡಕ್ ಹೇಳ್ತೀನಿ. ಇರಿ, ಬೇಡ ಬೇಡ ಬೇಡ, ನಾನು ಹೇಳ್ತಾ ಇದೀನಲ್ಲ ಬೇಡ. ಸರಿ ಆಯ್ತು ಬಿಡಿ ಅಣ್ಣ, ಹೋಗ್ಲಿ. ಈಗ ಏನ್ ಮಾಡ್ಬೇಕು? ಈಗ ಎಲ್ಲಿದ್ಯಾ ಇವಾಗ? ಹಾಸ್ಟೆಲ್ ಹೋಗ್ತಾ ಇದೀನಿ ಈಗ. ಎಂಟ್ರೆನ್ಸ್? ನಿಜವಾಗ್ಲೂ ಎಂಟ್ರೆನ್ಸ್? ಏನಾ? ಹೌದು ಅಣ್ಣ, ಅಧ್ಯಾಸ ಹಂಗ ಅಂತಿದ್ದೀರಾ. ನಿಜವಾಗ್ಲೂ ಯಾರ ಮೇಲೆ ನಂಬಿಕೆ ಬರ್ತಲ್ಲ, ನನ್ ಮೇಲೆ ನಂಗೆ ನಂಬಿಕೆ ಇಲ್ಲ, ಹಂಗಾಗ್ಬಿಟೈತೆ. ಅಯ್ಯೋ, ಯಾರನ್ನ ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ. ನನ್ ಟೋಟಲ್ ಹಾಸ್ಟೆಲ್ ನಿಮ್ ಫ್ರೆಂಡ್ಗೆ ಒಂಚೂರು ಸರಿ ಬುದ್ಧಿ ಹೇಳು. ಹಾ ಸರಿ ಅಣ್ಣ, ಹಾಸ್ಟೆಲ್ ಒಳಗಡೆ ಹೋಗ್ತಾ ಇದೀನಿ, ಫೋನ್ ಅಲ್ಲಿ ಮಾತಾಡಂಗಿಲ್ಲ, ಆಮೇಲೆ ಮಾಡ್ತೀನಿ. ಫೋನ್ ಮಾಡಿ ಬಾಯಲ್ಲಿ ಮಾತಾಡೋದು ಯಾವತ್ತದ ಅಣ್ಣ? ನಿಮ್ಗೆ ಜಾಸ್ತಿ ಅರ್ಥ ಆಗ್ತಿಲ್ಲ, ನನ್ನ ಹಾಸ್ಟೆಲ್ ಒಳಗಡೆ ಹೋದ್ರೆ ಮಾತಾಡಂಗಿಲ್ಲ ಅಲ್ಲಿ. ಯಾಕೆ ಬಾಯಿ ಕ್ಲಿಪ್ ಹಾಕ್ತಾರಾ ಅಥವಾ? ಸೋ ಫೋನ್ ಯೂಸ್ ಮಾಡಂಗಿಲ್ಲ, ಬೈತಾರೆ ನಮ್ಗೆ. ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಏನಾದ್ರು ಎಮರ್ಜೆನ್ಸಿ ಆಯ್ತು, ಏನ್ ಮಾಡೋದು? ಮತ್ತೆ ಹಾಸ್ಟೆಲ್ ಮುಂದೆ ಬಂದು ಬಾಯಿ ಬಡ್ಕೊಳ್ಳೋದ ನಾವು? ನಾನೊಂದು ವಿಚಾರ ಹೇಳ್ತೀನಿ, ನೀನೊಂದು ಅರ್ಥ ಮಾಡ್ಕೋ ಸ್ಫೂರ್ತಿ. ಹಲೋ ಹಲೋ ಹೇಳಿ ಅಣ್ಣ.
ಎಂತ ನಾಟಕ ಸುಬ್ಬಿ ಅಲ್ವಾ ನೀನು? ಅಣ್ಣ ನೀವು ನನ್ನ ಹತ್ರ ನೆಟ್ಟು ಮಾತಾಡೋದಿದ್ರೆ ಮಾತಾಡಿ, ನಾಟಕ ಇಟ್ಕಂತ ಯಾರ ಹತ್ರ ಹೇಳ್ತಾ ಇದೀರಾ? ಮಾತಾಡಿ, ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ತಾನೆ. ಕೊಟ್ಟೆ ಕೊಟ್ಟೆ, ನೀನ್ ಕೊಟ್ಟಿದ ರೆಸ್ಪೆಕ್ಟ್ ನೋಡಿದೆ ನೀನು. ಮತ್ತೆ ಇಡೀ ಫೋನ್ ಫೋನ್ ಮಾಡಿ ಮಾತಾಡ್ತಾ ಇದೀರಾ? ಏನೋ ಪಾಪ ಅಂತ ಫೋನ್ ಕೊಟ್ಟು ಮಾತಾಡಿದ್ರೆ ಈ ತರ ಎಲ್ಲ ಆಗ್ತಾ ಇದೀರಲ್ಲ. ನೀವ್ ನನ್ನ ಹತ್ರ ಎಲ್ಲ ಈ ತರ ಆಟ ಇಟ್ಕೋಬೇಡಿ, ನಿಮ್ ಹುಡುಗಿ ಹತ್ರ ಇಟ್ಕೊಂಡು ಇಡಿ. ನಮ್ಮ ಹುಡುಗಿ ಕೇಳು, ಕಟ್ ಮಾಡಿದ್ರೆ ನಾನು ಯಾವ ಹುಡುಗಿ ಹತ್ರ ಹೋಗಿ ಫೋನ್ ಮಾಡ್ಬೇಡಿ. ನಾನ್ ನಿಮ್ಮ ಏನೋ ಅಂತ ತಿಳ್ಕೊಂಡಿದ್ದೆ, ನೀವ್ ನನ್ನ ಹತ್ರ ಈ ತರ ರೇಟ್ ಆಡ್ ಮಾತಾಡ್ಬೇಡಿ. ಯಾವಳು ಯಾವಳು ಅಂತ ನನ್ನ ಈ ತರ ಎಲ್ಲ ಮಾತಾಡಿಸ್ತಿದ್ರ? ನೀಟಾಗ ಮಾತಾಡ್ಸ್ತಿದ್ರೆ ಮಾತಾಡ್ಸಿರಿ. ಆಯ್ತು ಆಯ್ತು ಸ್ಫೂರ್ತಿ, ಸ್ವಲ್ಪ ಸಮಾಧಾನ ಪಟ್ಕೋ. ಯಾಕೆ ಇಷ್ಟೊತ್ತಲ್ಲಿ ಹಿಂಗ ಆಡ್ತಾ ಇದೀಯಾ? ಆಕ್ಚುಲಿ ಸ್ಫೂರ್ತಿ, ನಿನ್ ಜೊತೆ ಮಾತಾಡ್ತಿರೋದು ನಾನು ಆರ್ ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ? ನಿಮ್ಮ ಕೀರ್ತಿ ಅಂತ ಫ್ರೆಂಡ್ ಇದಾರಲ್ಲ ಸರ್, ಅವ್ಳು ಸಾರಿ ಸರ್, ಅವ್ಳು ನಿಜ ನನ್ನ ಅಕ್ಕನೇ, ನಾಯಿ ಅಂತ ಅವಳು ಬರ್ಲಿ ಅವಳು. ಅಯ್ಯೋ ದೇವ್ರೇ, ಅಲ್ಲ ಹಾಸ್ಟೆಲ್ ಒಳಗ್ ಹೋದ್ರೆ ಫೋನ್ ಎತ್ತಂಗಿಲ್ಲ ಅನ್ಬಿಟ್ಟು ಇಲ್ಲಿ ನೋಡಿದ್ರೆ ಹಾಸ್ಟೆಲ್ ಒಳಗ್ ಬಂದ್ಬಿಟ್ಟು ಹಿಂಗ್ ಬ್ಯಾಂಡ್ ಬಜಾಯಿಸ್ತಾ ಇದೆಯಲ್ಲ ನೀನು. ಫೋನ್ ರಿಸೀವ್ ಮಾಡಂಗಿಲ್ಲ, ಅದಕ್ಕೆ ಫೋನ್ ಪಿಕ್ ಮಾಡ್ಲಿಲ್ಲ. ಓಹೋ, ಇದು ಬೇರೆ ಯಾವ್ದೋ ಒಂದು ಹುಡುಗಿಗೆ ಹುಡ್ಗಂಗ್ ಫೋನ್ ಮಾಡ್ಕೊಟ್ಬಿಟ್ಟಿದ್ದೆ, ಅವನ್ ಟಾರ್ಚರ್ ಇದ್ದವನೇನೋ ಅಂತ ಈ ತರ ಮಾಡಿದ್ದೆ. ಸಾರಿ. ಯಾವ್ರ ನಿಮ್ದು? ಕೊಡ್ಲಿಪೇಟೆ. ಓಕೆ ಸ್ಫೂರ್ತಿ, ಥ್ಯಾಂಕ್ ಯು ಸೋ ಮಚ್ ಮಟ್ಟ ಮಾತಾಡೋದಕ್ಕೆ. ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರಾಪ್ನ ಇಲ್ಲಿ ಮುಗಿಸ್ತಾ, ಮುಂದಿನ ಸಖತ್ತಾಗಿರೋ ಟ್ರಾಪಲ್ಲ ನಿಮ್ಮನ್ನ ಕ್ಯಾಚ್ ಹೋಗ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಆರ್ ಜೆ ಸುನಿಲ್ ಮೈಸೂರು ಅಂತ ನನ್ನ ಒಂದು ಪೇಜ್ ಇದೆ, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆಯೇ ನೀವು ಯೂಟ್ಯೂಬಲ್ಲಿ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ, ಅದಾದಮೇಲೆ ಪಕ್ಕದಲ್ಲಿ ಬೆಲ್ ಕಾಣಿಸ್ತಾ ಇದೆ, ಅಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸೀ ಯು, ಟೇಕ್ ಕೇರ್, ಐ ಲವ್ ಯು ಆಲ್, ಜೈ ಹಿಂದ್. ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್.